ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಆ್ಯಂಕರ್ ಪ್ರಿಯಾ. ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ಪಾರ್ಟ್ ಟು. ಅದೇ ಸೇಮ್ ಪ್ಯಾಂಟು, ಒಂದು ಶರ್ಟೆ ಇಲ್ಲಿ, ಒಂದೆರಡು ಶರ್ಟ್ ಎತ್ತಾಕೊಂಡು ಬಂದಿದ್ದೆ. ಆಮೇಲೆ ಯಾರೋ ಲಾಸ್ಟ್ ಹೇಳಿದ್ರು, ಮ್ಯಾಮ್ ನಿಮ್ಮ ಹತ್ರ ಬಟ್ಟೆನೇ ಇಲ್ವಾ ಅಂತ ಹೇಳಿಬಿಟ್ಟು. ತುಂಬ ಬೇಜಾನ್ ಬಟ್ಟೆ ಇದೆ, ಯಾಕೆಂದರೆ ನನಗೆ ಗೊತ್ತಿದ್ದಂಗೆ ಯಾರ ಹತ್ರ ಎಷ್ಟು ಬಟ್ಟೆ ಇರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಒಬ್ಬರು ಆ್ಯಂಕರ್ ಹತ್ರ ಇರೋಷ್ಟು ಬಟ್ಟೆಗಳು ಬೇರೆ ಯಾರ ಹತ್ರ ನೋಡಿ, ಯಾಕೆಂದರೆ ಒಂದು ಶೋಗೆ ಹಾಕಿದ ಬಟ್ಟೆ ಇನ್ನೊಂದು ಶೋಗೆ ಹಾಕೋಕ್ಕೆ ಸಖತ್ ಕಷ್ಟ ಅನಿಸುತ್ತೆ. ಹಾಗಾಗಿ ತುಂಬ ಬಟ್ಟೆ ಇದೆ, ನನಗೆ ಬಟ್ಟೆ ಚೇಂಜ್ ಮಾಡೋದಂದರೆ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ಒಂದೇ ಬಟ್ಟೆಲಿ ಎಲ್ಲ ವಿಡಿಯೋ ಮುಗಿದ್ರೆ ಸಾಕು ಅಂದ್ಕೊಂಡಿರ್ತೀನಿ. ಅಮ್ಮ ಬೈಕ್ ಕಳಿಸಿದ್ರು, ಒಂದೇ ಬಟ್ಟೆಲಿ ಮಾಡ್ಕೊಬಂದ್ರೆ ನಾಯಿ ಹೊಡೆದಂಗೆ ಹೊಡಿತೀನಿ ಅಂತ. ಅದಕ್ಕೆ ಒಂದೆರಡು ಟೀ ಶರ್ಟ್ ಎತ್ತಾಕೊಂಡು ಬಂದಿದ್ದೆ. ಆವಾಗಲೇ ನಾನು ತೋರಿಸಿದೆ ಒಂದು ಬೋರ್ನ, ಇದು ಎರಡನೇ ಬೋರು. ಪಾರ್ಟ್ ಟೂವಲ್ಲಿ ನಮ್ಮ ಮನೆ, ತೋಟದ ಮನೆ ಅಂದರೆ ತುಂಬ ಚಿಕ್ಕದಾಗಿ ಕಟ್ಟಿದ್ದಾರಪ್ಪ. ಬಟ್ ನನಗೆ ತೋಟದ ಮನೆಯೇ ತುಂಬ ಇಷ್ಟ. ಆ ಮನೆ ತುಂಬ ದೊಡ್ಡದಾಗಿದ್ರು ನನಗೆ ಈ ಮನೆಯೇ ತುಂಬ ಇಷ್ಟ. ಯಾಕೆಂದರೆ ಇಲ್ಲಿ ಒಂಥರ ನೆಮ್ಮದಿ ಇದೆ, ತುಂಬ ಖುಷಿಯಾಗುತ್ತೆ ಇಲ್ಲಿರೋದಕ್ಕೆ. ಗಾಳಿ ಆಗಿರಬಹುದು ನೋಡಿ. ಇವಾಗ ಪಾರ್ಟ್ ಟೂ ಮಾಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಶರ್ಟ್ ಚೇಂಜ್ ಮಾಡ್ಕೊಂಬರೋ ಸರ್, ಜೋರು ಮಳೆ ಬಂದು ಈಗ ತಾನೇ ಹೋಯಿತು. ಬನ್ನಿ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಪಪ್ಪ ಗಾಡಿ ಏನಾದರೂ ಬರೋದಾದ್ರೆ ಮಣ್ಣೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಗಾರೆ ಹಾಕ್ಸ್ಬಿಟ್ಟಿದ್ದಾರೆ, ತುಂಬ ಒಳ್ಳೆಯದು. ಮತ್ತು ಸೈಡಲ್ಲಿ ಹೂವಿನ ಗಿಡ ಎಲ್ಲ ಬೆಳೆಸ್ತು. ಆ ಕಡೆ ಹೂವಿನ ಗಿಡ ಇಲ್ಲ, ಈ ಕಡೆ ಅದೇ ಶೋ ಗಿಡಗಳು. ಮತ್ತು ಇದೇನು ಪ್ರಿಯ? ಪುದೀನ. ಪುದೀನ ಇದು ಅದೇನೋ ಪಲಾವಿಗೆ ಹಾಕ್ತಾರಲ್ಲ, ಪಲಾವಿಗೆ ಏನೇನಕ್ಕೂ ಹಾಕ್ತಾರೆ. ಅಮ್ಮ ತಂಗಿ ಅಜ್ಜಿ ಸೇರಿಕೊಂಡು ಚೆನ್ನಾಗಿ ನೋಡ್ಕೊಳ್ತಾರೆ ತೋಟನ. ನಾನಿದ್ರೇ ಸ್ವಲ್ಪ ಅವ್ರಿಗೆ ಕಷ್ಟ, ನಾನಿಲ್ಲ ಅಂತ ಅವ್ರಿಗೆ ಆರಾಮು. ನೆಕ್ಸ್ಟ್ ಎಲ್ಲ ಹಂಗೆ ಬಿಸಾಕಿದ್ದಾರೆ, ಇದು ಸುಮ್ಮನೆ ಮಾಡ್ಕೊಂಡಿದ್ದಾರೆ. ಇದ್ರ ಮೇಲೆ ಅಷ್ಟೆಲ್ಲ ಓಡಾಡ್ಬೋದು. ಇಲ್ಲಿ ಅಂದರೆ ನಮ್ಮದು ಇದಿದೆ, ಏನಂದರೆ ಏನದು, ಮೆಣಸು ಪಲ್ಪರ್ ಮಾಡೋದಿದೆ. ಹಾಗಾಗಿ ಇದನ್ನ ಹಿಂಗೆ ಇಟ್ಕೊಂಡಿದ್ದಾರೆ. ಮೆಣಸು ಪಲ್ಪರ್ ಮಿಷಿನ್ ಇಲ್ಲಿಗೆ ಬರುತ್ತೆ, ಮಿಷಿನ್ ಇದೆ ಒಳಗಡೆ ಇದೆ ಅದು. ಇದು ನಮ್ಮದು ಟೋಟಲ್ ಮನೆ, ತುಂಬ ಚಿಕ್ಕದಾಗಿ ಕ್ಯೂಟಾಗಿ ಕಟ್ಟಿದ್ದಾರೆ ಪಪ್ಪ. ಇದು ಮನೆ, ಇದು 2 BHK ಇದೆ. ಆಮೇಲೆ ಇದು ಗೋಡನ್, ಕಾರ್ ನಿಲ್ಸಕ್ಕೆ ಮಾಡ್ಕೊಂಡಿದ್ದಾರೆ. ಅಪ್ಪನ ಕಾರ್ ಯಾವಾಗಲೂ ಇಲ್ಲೇ ನಿಂತಿರುತ್ತೆ. ಅದ್ರ ಜೊತೆಗೆ ಮೆಣಸು, ಈ ಕಾಫಿ, ಗೊಬ್ಬರ ಏನಾದರೂ ತೊಗೊಂಡು ಬಂದಾಗ ಹೊರಗಡೆ ಇಟ್ಟರೆ ನೆಂದೋಗ್ಬಿಡುತ್ತೆ, ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಗೋಡನ್ ಮಾಡ್ತಿದ್ದಾರೆ. ಆಮೇಲೆ ನಿಮಗೆ ಇನ್ನೊಂದು ವಿಷಯ ತೋರಿಸ್ತೀನಿ ಬನ್ನಿ. ಇದು ನಮ್ಮದು ಕುರಿ, ಇಲ್ಲಿ ಕುರಿ ಇಲ್ಲ, ಆಮೇಲೆ ಎಲ್ರಿಗೆ ಕುರಿ ಇದೆ ಅಂತ ಹೇಳಿಬಿಡಿ. ಅಲ್ಲಿ ಕುರಿ ಬಿಟ್ಟಿದ್ದಾರೆ, ನಮ್ಮ ಅಜ್ಜ ಅಲ್ಲಿ ನೋಡ್ಕೋತಾ ಇದ್ದಾರೆ. ಲೈಟ್ ಆನ್ ಮಾಡ್ತಿದ್ಯಾ? ಓಕೆ. ಇದು ಕರೆಂಟ್ ಇಲ್ಲ, ಇಲ್ಲ ಯು ಪಿ ಎಸ್ ಇದೆಯಲ್ಲ. ಇದು ಹಟ್ಟು, ಅಂದರೆ ಕುರಿಗಳು ನೆನ್ಕೊಂಡು ಬಂದಾಗ ಪಾಪ ಗಾರೆ ಮೇಲೆ ಮಲಗಿಸ್ಬಿಟ್ರೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಹಟ್ಟು ಮಾಡಿದ್ದಾರೆ. ಇಲ್ಲಿ ನಮ್ಮದೊಂದು 3 ಹಸುಗಳಿದೆ, ಆ 3 ಹಸುಗಳನ್ನ ನಾವು ಇಲ್ಲಿ ಕಟ್ಕೊಂಡಿವಿ, ಪಾರ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ಫುಲ್ಲು ಒಂದು 20 ಇದೆಯಾ ಕುರಿ? ಈ ಒಂದು 20 ಚಿಲ್ಲರೆ ಇರ್ಬೋದು ಕುರಿಗಳು. ಬಾ, ಇದು ಮನೆ ಹಿಂಭಾಗ, ಇದು ಮನೆ ಹಿಂಭಾಗ ಅಂದರೆ ಸುತ್ತ ಒಂದು ರೌಂಡ್ ಓಡಾಡ್ಕೊಳಕ್ಕೆ ಅಂತ ಬಿಟ್ಕೊಂಡಿದ್ದೀವಿ. ಆಗಲೇ ನಾನು ತೋರಿಸಿದ್ದು ಪಟ್ಟೆ, ಇದು ಲಾಸ್ಟ್ ಪಟ್ಟೆ ನಾನು ತೋರಿಸಿದ್ನಲ್ಲ ಮನೆ ಪಕ್ಕ ಇದೆ ಅಂತ ಹೇಳಿಬಿಟ್ಟು. ಈ ತೋಟ ಅಲ್ಲಿಂದ ಒಳಗಡೆ ಹೋಗ್ಬೋದು. ಇದು ಇಷ್ಟು ಮನೆ, ಮನೆ ಒಳಗಡೆ ಏನು ಬೇಡ ಅನ್ಕೋತೀನಿ, ಇಷ್ಟೇ ತೋರಿಸ್ತೀನಿ ಬನ್ನಿ. ನಿಜವಾಗ್ಲೂ ನನಗೆ ಒಬ್ಬರು ರೈತರು ಮಗಳಾಗಿ ಹುಟ್ಟಿದ್ದಕ್ಕೆ ತುಂಬ ಖುಷಿ ಇದೆ. ಬೆಂಗಳೂರಲ್ಲಿ ನಾವು ಎಷ್ಟೇ ಸಂಬಳ ತೊಗೊಂಡು ಏನೇ ಕೆಲಸ ಮಾಡಿಕೊಂಡು ಎಷ್ಟೇ ಲಕ್ಷಕ್ಕೆ ನಾವು ಬೆಲೆ ಪಡೆದಿರ್ಬೋದು, ಬಟ್ ಇಲ್ಲಿದೆಯಲ್ಲ ಇದೊಂದು ನೆಮ್ಮದಿ ಇದೆಯಲ್ಲ, ಎಲ್ಲೂ ಸಿಕ್ಕಲ್ಲ ನಿಜವಾಗ್ಲೂ. ಅಲ್ಲಿ ಎಷ್ಟೇ ದಿನ ಆಫೀಸಿಗೆ ಹೋಗೋದಕ್ಕಿಂತ ಇಲ್ಲಿ ಒಂದು ದಿನ ಬಂದು ಒಂದು 1/2 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಇದಿಷ್ಟು ಮನೆ, ಮತ್ತು ಗೋಡನ್, ಮತ್ತು ಇದು ನಮ್ಮ ಹಟ್ಟಿ, ಹಟ್ಟಿ ಮೇಲುಗಡೆ ಏನೋ ಮಾಡ್ಕೊಂಡಿದೆ ಅದರಲ್ಲಿ ಏಣಿಯೆಲ್ಲ ಇರೋಕ್ಕೆ. ಇನ್ನು ನೆಕ್ಸ್ಟು ನಮ್ಮ ಅಜ್ಜಿ ಮನೆ ಸುತ್ತ, ನಮ್ಮ ಅಜ್ಜಿ, ನಮ್ಮ ಪಪ್ಪ, ನನ್ನ ತಂಗಿ, ನಮ್ಮ ಅಮ್ಮ ಇವ್ರು ಸೇರಿಕೊಂಡು ಒಂದಿಷ್ಟು ಫ್ರೂಟ್ಸು ಅದು ಇದು ಎಲ್ಲ ಹಾಕ್ಕೊಂಡಿದ್ದಾರೆ. ಬನ್ನಿ ಅದನ್ನು ತೋರಿಸ್ತೀನಿ. ಇದೇನೋ ಹೂವಿನ ಗಿಡ, ಹೂವಿನ ಗಿಡಗಳ ಹೆಸರೆಲ್ಲ ಕೇಳಬೇಡಿ, ಇದೊಂದು ಹೂವಿನ ಗಿಡ ಹಾಕ್ಕೊಂಡಿದ್ದಾರೆ. ಆಮೇಲೆ ಆಲೂವೆರಾ, ಆಲ್ಮೋಸ್ಟ್ ನಮ್ಮನೇಲಿ ಆಲೂವೆರಾ ಆಗಿರ್ಬೋದು, ಕರ್ಬೇವಿನ ಸೊಪ್ಪು, ಮತ್ತು ತುಂಬ ಥರದ್ದು ಅಂದರೆ ಆಯುರ್ವೇದಿಕ್ಕೆ ಬಳಸುವಂಥದ್ದು ಎಲ್ಲದೂ ಜಾಸ್ತಿ ಬೆಳೆಸ್ತಿದ್ದಾರೆ. ಅದ್ರ ಜೊತೆಗೆ ಆಲೂವೆರಾ ಹೇರಿಗೆಲ್ಲ ಅಪ್ಲೈ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀವಿ ಫೇಸಿಗೆಲ್ಲ. ಮತ್ತು ಕಬ್ಬು, ಕಬ್ಬು ಅಂದರೆ ಸಣ್ಣ ಸಣ್ಣ ಕಬ್ಬು ಇದು, ಅಂದರೆ ಇದೇ ಜಾಸ್ತಿ ಸ್ವೀಟ್ ಬರುತ್ತೆ, ದಪ್ಪ ಕಬ್ಬಕ್ಕಿಂತ ಇದು ತುಂಬ ಸ್ವೀಟ್ ಬರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಸಪ್ಪೆ ಹೊಡಿಯುತ್ತೆ, ಹಾಗಾಗಿ ತಿಂದಿಲ್ಲ, ಸುಮ್ಮನೆ ಇದ್ದೀನಿ. ಅದು ಬಿಟ್ಟು ಇದು ಬಾಳೆಬನ, ಇದು ಪಚ್ಚಬಾಳೆ. ತುಂಬ ಜನ ಕೇಳ್ತಾರೆ ಬಾಳೆಹಣ್ಣಲ್ಲಿ ಎಷ್ಟು ತುಂಬ ವೆರೈಟೀಸ್ ಇದೆ. ಇದು ಪಚ್ಚಬಾಳೆ, ಇದನ್ನು ದೊಡ್ಡದಾಗುತ್ತಲ್ಲ ಇಷ್ಟು ಇಷ್ಟನಾ, ಇದಿಷ್ಟೇ. ಇದು ಪಚ್ಚಬಾಳೆ, ಇನ್ನೂ ಚಿಕ್ಕ ಚಿಕ್ಕದ ಪುಟ್ಬಾಳೆ ಇದೆ, ಅದು ನೆಕ್ಸ್ಟ್ ತೋಟದಲ್ಲಿ ಅದರಲ್ಲಿ ಇತ್ತು ಅನ್ಸುತ್ತಲ್ಲ, ಆ ತೋಟದಲ್ಲಿ ಇತ್ತು. ಈ ತೋಟದಲ್ಲಿ ಎಲ್ಲರೂ ಒಳಗಡೆ ಇದ್ರೆ ನಾನು ತೋರಿಸ್ತೀನಿ ಪುಟ್ಬಾಳೆನ. ಬಾಳೆ ಎಲ್ಲ ಕಡೆ ಇದೆ. ಇದು ಪಚ್ಚಬಾಳೆ ಮರ, ಒಂದೇ ಒಂದು ಗೊನೆ ಬಿಟ್ಟಿದೆ, ಅದನ್ನು ಇದನ್ನ ನಿಲ್ಲಿಸಿದ್ದಾರೆ. ಅದು ತುಂಬ ಗೊನೆ ತೂಕ ಆದಾಗ ಬಾಳೆ ಮರ ಉಳ್ಕೊಳ್ಳುತ್ತೆ, ಹಂಗಾಗಿ ಇದನ್ನು ಕೊಟ್ಟು ನಿಲ್ಲಿಸಿದ್ದಾರೆ, ಈ ಕಂಬ ಕೊಟ್ಟು. ಎಲ್ಲ ಹೂವಿನ ಗಿಡಗಳು ತುಂಬ ಹೂ ಬಿಟ್ಟಿತ್ತು, ನಮ್ಮ ಪಪ್ಪ ಎಲ್ಲ ಕಡ್ದು ಬಿಟ್ಟಿದ್ದಾರೆ, ಅಂದರೆ ಹೊಸ್ದಾಗಿ ಚಿಗುರು ಬರಲಿ ಚೆನ್ನಾಗಾಗುತ್ತೆ ಅಂತ. ಇದು ಅಡಿಕೆ,
ಅಡಿಕೆನ ತೆಂಗ ತೆಂಗು ತೆಂಗು ತೆಂಗಿನಕಾಯಿ ಮರ ಸ್ವಲ್ಪ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ ನನಗೂ. ತೆಂಗಿನ ಮರ, ಇದು ಶೋ ಗಿಡ, ತುಳಸಿ ಗಿಡ, ಆಮೇಲೆ ದಾಸವಾಳ ಗಿಡಗಳು, ಮತ್ತು ರೋಸು, ಆಮೇಲೆ ಇದೊಂದು ಪರ್ಪಲ್. ಲಾಸ್ಟ್ ಟೈಮ್ ನಾನು ಒಂದು ವೀಡಿಯೋ ಮಾಡಾಕ್ತಿದ್ದೆ ಇದ್ರ ಮುಂದೆ, ಚೆನ್ನಾಗಿದೆ ನಮ್ಮ ಪರ್ಪಲ್ ಹೂವು ಅಂತ ಹೇಳಿದ್ವಿ ನೋಡಿ, ತುಂಬ ದೊಡ್ಡದಿತ್ತು, ಅದನ್ನೆಲ್ಲ ಫುಲ್ ಕಟ್ ಮಾಡಿ ಸ್ಟಿಕ್ಕ ಮಾಡಿದ್ದಾರೆ ನಮ್ಮ ಪಪ್ಪ. ಇದು ಪರ್ಪಲ್ ಫ್ಲವರು, ಚೆನ್ನಾಗಿದೆ ನೋಡೋಕ್ಕೆ. ಇದು ತೆಂಗಿನಕಾಯಿ ಮರ. ಅಂದರೆ ಮುಂದೆ ಫ್ಯೂಚರಲ್ಲಿ ಯಾರ್ಯಾರಿಗೇನೇ ನೋಡೋಕೆ ಸಿಕ್ಕುತ್ತೋ, ತಿನ್ನಕ್ಕೆ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ, ಒಬ್ಬರು ತೋಟ ಇರೋರು ಮನೆಗೆ ಬಂದರೆ ಎಲ್ಲ ಥರದ್ದು ಸಿಕ್ಕುತ್ತೆ. ಅಜ್ಜಿಯಲ್ಲಿ ಮುಳುಗಾಯಿ ಗಿಡ, ಆಮೇಲೆ ಬೆಂಡೆಕಾಯಿ, ಆಮೇಲೆ ಇನ್ನು ಏನೇನು ಹಾಕಿದ್ದಾರೆ ಅಲ್ಲಿ, ಬಟಾಣಿ ಕಾಳು, ಬಟಾಣಿ ಬಟಾಣಿ ಹಾಕಿದ್ದಾರೆ. ಕಿತ್ತಲೆ ತುಂಬ ಕಿತ್ತಲೆ ಗಿಡ ಹಾಕಿದ್ದಾರೆ ನಮ್ಮ ಪಪ್ಪ, ನಾವೇ ಹೇಳಿ ಹೇಳಿ ಹಾಕ್ತಿದ್ವಿ. ಬಟ್ ಇಲ್ಲಿ ಕಿತ್ತಲೆಕಾಯಿ ಹಿಡ್ದಿದೆ, ಇನ್ನು ತುಂಬ ದೊಡ್ಡದಾಗ್ಬೇಕಿದೆ, ಇನ್ನು ಇವಾಗ ತಾನೇ ಹೂವಾಗಿ ಕಾಯಿ ಹಾಕ್ತಾ ಇದ್ದಾವೆ. ಇದು ಎಲೆ, ವಿಳೆದೆಲೆ ಅಂತ ಹೇಳ್ಬಿಟ್ಟು ತಿಂತೀವಲ್ವಾ, ನಮ್ಮ ಅಜ್ಜಿ ಸ್ವಲ್ಪ ಎಲೆ ಹಾಕೋತಾರೆ, ಅಮ್ಮನೂ ಅವಾಗ ಅವಾಗ ನಾನ್ ವೆಜ್ ಇರುವಾಗ ಎಲೆ ಹಾಕೋತಾರೆ. ಹಾಗಾಗಿ ಟೌನಿಗೆ ಕೆಲವೊಂದು ಟೈಮ್ ಅಂಗಡಿ ಇದೆ, ಪ್ರಾವಿಜನ್ ಸ್ಟೋರ್ ಇದೆ ನಮ್ಮದು, ಅಂಗಡಿ ತರಕ್ಕಿಂತ ನ್ಯಾಚುರಲ್ ನಾವು ಬೆಳೆದಿರೋದು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲೆ ಬೀಳೊಂದು ಹಾಕ್ಕೊಂಡಿದ್ದಾರೆ, ಒಂದು ಎರಡು ಕಡೆ ಹಾಕ್ಕೊಂಡಿದ್ದೆ ನಮ್ಮ ಅಜ್ಜಿ, ಎಲೆ ಹಾಕ್ಕೊಂಡಿದ್ದೀವಿ ಗೊತ್ತಿಲ್ಲ. ಇದು ಗಸಗಸೆ ಮರ, ಇರಲಿ ಅಂತ ಹಾಕಿಸ್ಕೊಂಡಿದ್ದೀವಿ ನಾವು. ಇನ್ನು ದೊಡ್ಡದಾಗ್ತಾ ಆಗ್ತಾ ಇಲ್ಲೆಲ್ಲ ಬಂದು ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ದೊಡ್ಡವಾದ್ಮೇಲೆ ಯಾರು ಆಟ ಆಡ್ತಾರೆ ಅಂತ ನೀವು ಕೇಳ್ಬೋದು, ಬಟ್ ನಾನು ಆಟ ಆಡ್ತೀನಿ ಅಂತ ನನಗೆ ಅನಿಸುತ್ತೆ. ನೆಕ್ಸ್ಟ್ ಸೌದೆ, ಸೌದೆ ಒತ್ಕೊಂಡಿದ್ದೀವಿ ನಾವು. ಅಂದರೆ ಹಳ್ಳಿ ಕಡೆ ಊಟದಲ್ಲೊಂದು ರುಚಿ ಇರುತ್ತೆ, ಯಾಕೆ ಅಂತಂದರೆ ಎಲ್ಲರೂ ಎಲ್ಲದು ಗ್ಯಾಸಲ್ಲಿ ಮಾಡೋಲ್ಲ, ಇಲ್ಲೆಲ್ಲ ಆಲ್ಮೋಸ್ಟ್ ಒಲೆ ಮೇಲೂ ಗ್ಯಾಸು ಎಲ್ಲದರಲ್ಲೂ ಮಾಡ್ತಾರೆ. ತುಂಬ ಹಬ್ಬ ಹರಿದಿನ ಅಂತ ಬಂದಾಗ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಹತ್ಬಿಟ್ಟು ಇನ್ನೆಲ್ಲ ಒಲೆಯಲ್ಲಿ ಅಡುಗೆ ಮಾಡೋದು. ಹಾಗಾಗಿ ನನಗೆ ನಿಮ್ಮದು ಫುಡ್ ತುಂಬ ಇಷ್ಟ ಹಳ್ಳಿ ಕಡೆ. ಇದೇನು ಸಪೋಟ ಅಲ್ಲ, ಸಪೋಟ ಹಾಕಿದ್ದಾರೆ ಸಪೋಟ. ಇನ್ನು ಚಿಕ್ಕ ಚಿಕ್ಕ ಕಾಯಿಗಳು, ಚಿಕ್ಕ ಚಿಕ್ಕ ಕಾಯಿ ಇವಾಗ ತಾನೇ ಕಾಯಿ ಆಗ್ತಾ ಇದೆ. ಬಟಾಣಿ ಯಾವುದಿದು? ಬಟಾಣಿ, ಓ ಬಟಾಣಿ ಕಾಳು. ಹಾಂ ಇದು ಬಟಾಣಿ ಕಾಳು, ನನಗೆ ಗೊತ್ತಿರಲಿಲ್ಲ, ಹಾಕೊಂಬಿಟ್ಟಿದ್ದಾರೆ. ತೊಗರಿಬೇಳೆ, ಹಾಂ ತೊಗರಿಬೇಳೆ ಮಾಡ್ತಾರಲ್ವ ಆ ಗಿಡ ಅಂತ. ಇದು ಇದು ಪಲಾವಿನ ಎಲೆ, ಇದು ಪಲಾವಿಗೆ ಹಾಕ್ತಾರಲ್ಲ, ಹಾಂ ಬಿರಿಯಾನಿ ಪಲಾವಿಗೆ ಹಾಕ್ತಾರಲ್ಲ ಆ ಎಲೆ. ಇದು ನಿಂಬೆ, ನಿಂಬೆ ಗಿಡ ಹಾಕೋ, ನಿಂಬೆ ಎಲೆ. ಹಾಂ ಕಿತ್ತಲೆ ಹಣ್ಣು, ಕಿತ್ತಲೆ ಗಿಡ ಅದು. ಇದು ಸೀಬೆ ಮರ, ನನಗೋಸ್ಕರ ಒಂದೆರಡು ಮೂರು ಕಿತ್ತಲೆ ಹಣ್ಣನ್ನು ಅಲ್ಲ ಸೀಬೆ ಹಣ್ಣನ್ನು ಹಂಗೆ ಬಿಟ್ಟಿದ್ದಾರೆ. ಇಲ್ಲಿ ದೊಡ್ಡದಿದೆ, ಇಲ್ಲಿ ದೊಡ್ಡದಿದೆ, ನನಗೆ ಅಂತಲೇ ಬಿಟ್ಟಿದ್ದಾರೆ ಇವರು. ನಾನಲ್ಲಿ ಬೆಂಗಳೂರಲ್ಲಿರುವಾಗ ದುಡ್ಡು ಕೊಟ್ಟು ಸೀಬೆ ಹಣ್ಣು ತಿಂತಿದ್ದೆ ನೋಡಿ, ಇಲ್ಲಿ ಎಷ್ಟೊಂದು ಸೀಬೆ ಹಣ್ಣಿದೆ ಇವಾಗೆಲ್ಲ ಅದಕ್ಕಿದೆ. ಇದು ದೊಡ್ಲೆಕಾಯಿ, ದೊಡ್ಲೆಕಾಯಿ ಎಣ್ಣೆಕಾಯಿ, ಇದು ಎಣ್ಣೆಕಾಯಿ, ಉಪ್ಪಿನಕಾಯಿಗೆ ಹಾಕ್ತಾರೆ, ಮತ್ತು ಮೀನು ಸಾಂಬಾರಿಗೆಲ್ಲ ಹುಳಿ ಯೂಸ್ ಮಾಡ್ತಾರಲ್ಲ ಅದು, ಮತ್ತು ಚಿತ್ರಾನ್ನಕ್ಕೆಲ್ಲ ಹುಳಿ. ನಾವು ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ಆರು ತಿಂಗಳು ಒಂದು ವರ್ಷ ಬೇರೆ ಹುಳಿನೇ ಯೂಸ್ ಮಾಡೋದು ಬೇಡ, ಅಷ್ಟು ಚೆನ್ನಾಗಿರುತ್ತಿದ್ದು. ಮತ್ತು ಇದೆಲ್ಲ ಶೋ ಗಿಡಗಳು, ಲಾಸ್ಟ್ ಟೈಮ್ ನಮ್ಮ ಅಕ್ಕನ ಮನೆಗೆ ಹೋದಾಗ ಈ ಹೂವಿನ ಗಿಡಗಳನ್ನೆಲ್ಲ ತಂದಿದ್ದು, ಅಕ್ಕನ ಮನೆಯಿಂದ ತೊಗೊಂಡು ಬಂದಿದ್ದು. ಈ ಸೇಮ್ ಆಪೋಸಿಟಲ್ಲೂ ಒಂದು ಗಸಗಸೆ ಮರ, ಇನ್ನೂ ಒಂದು ಗಸಗಸೆ ಮರ ಹಾಕ್ಕೊಂಡಿದ್ದೀವಿ. ಇನ್ನು ಮಾವಿನಕಾಯಿ ಮರ, ಮಾವಿನಕಾಯಿ ಇದೆ, ಯಾರಿಗೆ ಗೊತ್ತೋ ಗೊತ್ತಿರೋ, ಆದರೆ ಟೌನಲ್ಲಿ ನೋಡಿರ್ತೀರ, ಬಟ್ ಈ ಹೂವಿನ ಹೆಸರು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಕನಕಾಂಬ್ರ ಹೂವು. ಅಂದರೆ ಯಾವಾಗಲಾದ್ರೂ ಏನಾದರೂ ದೇವ್ರ ಪೂಜೆ ಅಂದರೆ ಸೋಮ ಸೋಮವಾರ ಪೂಜೆ ಇರುತ್ತಲ್ಲ, ಅಜ್ಜಿದ್ನೆಲ್ಲ ಕಟ್ಟಿ ಸ್ವಲ್ಪ ಮುಡಿಸ್ತಾರೆ. ಮಲ್ಗೆ ಹೂವಿನ ಗಿಡನೂ ಇದೆ, ಬಟ್ ಮಲ್ಗೆ ಹೂವಿಲ್ಲ ಅಷ್ಟೇ. ಮಲ್ಲಿಗೆ ಹೂವಿನ ಗಿಡ, ಬಟ್ ಮಲ್ಲಿಗೆ ಹೂವಿಲ್ಲ ಅಷ್ಟೇ. ಅದ್ಬಿಟ್ಟು ಇಷ್ಟೇ ನಮ್ಮ ತೋಟ, ತೋಟದ ಮನೆ, ಒಂದು ಮನೆ, ಒಂದು ಗೋಡನ್, ಒಂದು ಹಟ್ಟಿ ಮಾಡಿದ್ದಾರೆ, ಮೇಲ್ಗಡೆ ಒಂದು ಸಿಂಟ್ಯಾಕ್ಸ್ ಇಡೋಕ್ಕೆ ರೂಮ್ ಮಾಡಿದ್ದಾರೆ. ಅದ್ಬಿಟ್ಟು ಇದ್ರಲ್ಲಿ ಚಿಕ್ಕ ರೂಮಲ್ಲಿ ಏನಾದರೂ ವೇಸ್ಟೇಜು ಅಥವಾ ಏನಾದರೂ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಈಗ ಕುರಿಗೆ ಏನಾದರೂ ಫುಡ್ ತೊಗೊಂಬಂದ್ರೆ, ಏನಾದರೂ ತೊಗೊಂಡ್ಬಂದ್ರೆ ಅದನ್ನ ಇಟ್ಕೊಳಕ್ಕೆ ಮಾಡಿದ್ದಾರೆ. ಇದನ್ನು ಸಪೋಟ, ಇದು ಸಪೋಟನಾ, ಇದು ಕಬ್ಬು ಹಾಕಿದ್ದಾರೆ. ಇದೇನು ನೆಲ್ಲಿಕಾಯಿ, ಇದು ನೆಲ್ಲಿಕಾಯಿ ಗಿಡ. ನನಗೆ ಚಿತ್ರ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ, ಅಲ್ಲೆಲ್ಲ ದುಡ್ಡು ಕೊಟ್ಟು ತಿಂತಿದ್ದೆ ನಾನು. ಇನ್ನು ಎರಡು ಮೂರು ವರ್ಷ ಬಿಟ್ಟರೆ ಇದರಲ್ಲೇ ನೆಲ್ಲಿಕಾಯಿ ತುಂಬ ಬಿಡುತ್ತೆ. ನೆಲ್ಲಿಕಾಯಿ ಗಿಡ ಇದಿಷ್ಟು, ಇಲ್ಲಿ ಕಬ್ಬು ಹಾಕಿದ್ದಾರೆ ಆಪೋಸಿಟ್ ಆಪೋಸಿಟ್ಟು. ಅಂದರೆ ಇದು ಕಣ, ಕಾಫಿ ಮೆಣಸು ಏನಾದರೂ ಒಣಗಾಕೊಳಕ್ಕೆ ಬೇಕು ಅಂತಂದರೆ ಇಷ್ಟು ದೊಡ್ಡ ಕಣ ಮಾಡ್ತಿದ್ದಾರೆ. ಹ್ಞೂ ಇದಿಷ್ಟು ನಮ್ಮ ತೋಟದ ಮನೆ, ಕಣ,
ಇದಕ್ಕೆ ಕಣ ಅಂತಾನೆ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಕಾಫಿ ಒಣಗ್ಸೋಕೆ ಮತ್ತೆ ಪೆಪ್ಪರ್ ಅಂದ್ರೆ ಮೆಣಸಿನ್ಕಾಳು ಒಣಗ್ಸೋಕೆ ಇದನ್ನ ಬಳಸ್ತೀವಿ ನಾವು. ಇದು ಕಣ, ಇದು ತೋಟದ ಮನೆ. ನಮ್ಮ ತೋಟದ ಮನೆ ಒಂದು ಇಷ್ಟು ಸುತ್ತ ಇರೋ ಒಂದು ಸ್ವಲ್ಪ ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ಎಲ್ಲ ಹಾಕೊಂಡಿದ್ದಾರೆ. ಇದಿಷ್ಟು ನಮ್ಮ ತೋಟದ ಮನೆ ಹಿಸ್ಟ್ರಿ, ಇಷ್ಟೇ ನಮ್ಮ ತೋಟದ ಮನೆ, ನಮ್ಮ ತೋಟ. ಇದು ಪಾರ್ಟ್ ಟು ಕಂಪ್ಲೀಟ್. ಈಗ ಪಾರ್ಟ್ ತ್ರೀಯಲ್ಲಿ ನಮ್ಮ ತೋಟದ ಮನೆ ಸುತ್ತ ಹಾಕೊಂಡಿರೋ ಆಯುರ್ವೇದಿಕ್ ಅಂದರೆ ಯಾವ್ಯಾವ್ದ್ರಿಂದ ಏನೇನು ಟಿಪ್ಸ್ನ ಮಾಡಿಕೊಂಡ್ರೆ ನಮ್ಮ ಬ್ಯೂಟಿಗೆ ನಮ್ಮ ಹೇರಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಬನ್ನಿ.